ಬಿಜೆಪಿ ನಾಯಕರ ವಿರುದ್ಧ ಮುನಿಸಿಕೊಂಡ್ರ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್. ಎಸ್, ಚನ್ನಪಟ್ಟಣದಲ್ಲಿ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಯೋಗೇಶ್ವರ್ ನಾಮಪತ್ರ ಸಲ್ಲಿಸಲಿದ್ದಾರೆ. ಮೈಸೂರು ಭಾಗದಲ್ಲಿ ತಾವು ಹೇಳಿದವರಿಗೆ ಟಿಕೆಟ್ ಕೊಡಬೇಕು ಅಂತ ಯೋಗೇಶ್ವರ್ ಪಟ್ಟು ಹಿಡಿದಿದ್ರು. ತಮ್ಮವರಿಗೆ ಬಿ ಫಾರಂ ನೀಡದೇ ಇದ್ದುದರಿಂದ ಪಕ್ಷೇತರನಾಗಿ ಕಣಕ್ಕಿಳಿಯೋದಾಗಿ ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬಂಡಾಯದ ಮುನ್ನೆಚ್ಚರಿಕೆ ಕ್ರಮವಾಗಿ ಯೋಗೇಶ್ವರ್ ಎರಡು ಬಾರಿ ನಾಮಪತ್ರವನ್ನ ಸಲ್ಲಿಸಿರುವಂತಹ ಬಿಜೆಪಿ ನಾಯಕರ ವಿರುದ್ಧ ಸಿಪಿ ಯೋಗೇಶ್ವರ ಮುನಿಸಿಕೊಂಡ್ರ ಅನ್ನುವಂಥದ್ದು ಈಗ ಇರುವಂತಹ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್. ಎಸ್ ಜಗದೀಶ್, ಇದನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಿಪಿ ಯೋಗೇಶ್ವರ್ ಅವರ ಮುನಿಸಿಗೆ ಏನ್ ಕಾರಣ? ಏನು ಭವನ, ಬಿಜೆಪಿಯಲ್ಲಿ ಒಡಕು ಈಗ ಆಲ್ರೆಡಿ ಉಂಟಾಗಿದೆ ಅನ್ನೋದು ಸದ್ಯ ಮಟ್ಟಿಗೆ ಕಾಣಿಸ್ತಾ ಇರುವಂಥದ್ದು. ಏನು ಸಿ ಪಿ ಯೋಗೇಶ್ವರ್ ಈಗ ಬಿಜೆಪಿಗೆ ಸೇರಿ ತುಂಬಾ ತಿಂಗಳುಗಳ ಕಳೆದಿದೆ, ಆದ್ರೆ ಏನು ಸಿ ಪಿ ಯೋಗೇಶ್ವರ್ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರ ಪ್ರಾಬಲ್ಯ ಹೆಚ್ಚಿಸ್ಕೊಳ್ಬೇಕು ಅಂತ ಒಂದೇ ಕಾರಣಕ್ಕೆ ಮಂಡ್ಯ ಮತ್ತು ಮದ್ದೂರಿನಲ್ಲಿ ಅವರ ಬೆಂಬಲಿಗರಿಗೆ ಸೀಟ್ ಕೊಡ್ಬೇಕು ಅನ್ನೋ ಮಾತನ್ನ ನೀಡಿದ್ರು. ಆ ಮಾತಿನ ತಕ್ಕನಾಗೆ ಬಿ ಎಸ್ ವೈನು ಸುದ ಒಪ್ಕೊಂಡಿದ್ರು. ಆದ್ರೆ ಈ ಮಧ್ಯದಲ್ಲಿ ಅವ್ರು ಹೇಳಿದಂತ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡದೆ ಬಿ ಫಾರ್ಮ್ ಕೊಡದೆ ಕಾರಣ ಅವ್ರಿಗೆ ಹಿನ್ನಡೆ ಆಗಿತ್ತು. ಆದ್ರಿಂದ ಅವರು ಇವತ್ತು ಬಿ ಫಾರ್ಮ್ ನ ಅವರು ಸಲ್ಲಿಸಬೇಕಾಗಿತ್ತು. ಆದ್ರೆ ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನಾನು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ಹಾಗಾಗಿ ನಾನು ಹೇಳಿದವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಒಂದು ಪಟ್ಟಿ ಹಿಡ್ದಿದ್ದಾರೆ. ಆದ್ರೆ ಈ ನಡುವೆ ಏನ್ ನಿನ್ನೆನೇ ನಾಲ್ಕನೇ ಪಟ್ಟಿ ಬಿಡುಗಡೆ ಆಗ್ಬೇಕಾಗಿತ್ತು ಬಿಜೆಪಿದು, ಆದ್ರೆ ಅದು ಬಿಡುಗಡೆ ಆಗಿಲ್ಲ. ಅದ ಕಾರಣ ಯೋಗೇಶ್ವರ್ ಅಂತಾನೆ ಹೇಳಲಾಗ್ತಿದೆ. ಏನಂತಂದ್ರೆ ಇವ್ರು ಬೆಂಬಲಿಗರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರು ಪಟ್ಟಿ ಹಿಡ್ದಿದ್ದಾರೆ ಬಿ ಎಸ್ ವೈ ವಿರುದ್ಧ ಅನ್ನೋದು ಕೇಳ್ಬರ್ತಿದೆ ಭವನ. ಎಸ್ ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗಾಗಿ.